ನಾನೇಕೆ ಅಪ್ಪ ಮಕ್ಕಳ ಜೊತೆ ಕೈಜೋಡಿಸ್ಲಿ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನಗೆ 20 ತಿಂಗಳು ಸರ್ಕಾರ ಮಾಡಿ 20 ತಿಂಗಳು ಟೋಪಿ ಹಾಕಿ ಮೋಸ ಮಾಡಿದವರ ಜೊತೆ ನಾನೇಕೆ ಕೂಡ್ಲಿ? ನಾನೇಕೆ ಅವರ ಸಹಾಯ ಪಡಲಿ? ನನಗೂ ಅವರಿಗೂ ಏನು ಸಂಬಂಧ? ಹೀಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ದೇವೇಗೌಡ ಮತ್ತು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಯಡಿಯೂರಪ್ಪ ಅಧಿಕಾರ ಬೇಕೆಂದ್ರೆ ದೇವೇಗೌಡರ ಕಾಲು ಹಿಡಿತಾರೆ ಎಂಬ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ತಿರುಗೇಟು ನೀಡಿ ದಿನೇಶ್ ಗುಂಡೂರಾವ್ನದ್ದು ತಲೆ ತಿರುಕನ ಮಾತು ಅಂತ ಕಿಡಿಕಾರಿದ್ರು. ಉತ್ತರ ಕರ್ನಾಟಕದ ವಿರೋಧಿ ಮುಖ್ಯಮಂತ್ರಿ ಇಟ್ಕೊಂಡು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ಕಾಂಗ್ರೆಸ್ಗೆ ಇಲ್ಲ. ಉತ್ತರ ಕರ್ನಾಟಕದವರು ಮತ ಹಾಕಿಲ್ಲವೆಂದು ಅವಮಾನ ಮಾಡಿದ ಸಿಎಂ ಕುಮಾರಸ್ವಾಮಿ ಬಜೆಟ್ನಲ್ಲಿ ತಾರತಮ್ಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಒಂದೇ ಜಾತಿ ಜನಾಂಗ ಇಲ್ಲ, ಹೀಗಾಗಿ ಸಿಎಂ ಕುಮಾರಸ್ವಾಮಿ ಅರಿತು ನಡೆಯಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪಾಂಡವಪುರದಲ್ಲಿ ಕುಮಾರಸ್ವಾಮಿ ಭಾಷಣ ಮಾಡುವ ವೇಳೆ ರೈತ ಬಿದ್ದು ಸತ್ರು ಅಲ್ಲಿಗೆ ಹೋಗಲಿಲ್ಲ, ಅದನ್ನ ಮುಚ್ಚಿ ಹಾಕುವ ಯತ್ನ ನಡೀತಿದೆ. ಹೀಗಾಗಿ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ರೈತರು ಸತ್ತಿದ್ದಾರೆ ಅಂತ ಹೇಳಿದರು. ಸಿದ್ದರಾಮಯ್ಯ ತಮ್ಮ ಸೋಲಿಗೆ ರಾಹುಕೇತು ಕಾರಣ ಅಂತ ಹೇಳ್ತಿದ್ದಾರೆ. ಆ ಶನಿ ರಾಹು ಯಾರು ಅಂತ ಎಲ್ರಿಗೂ ಗೊತ್ತಿರುವ ವಿಚಾರ. ಯಾವ ಸಿದ್ದರಾಮಯ್ಯಗೆ ಅಪಮಾನ ಮಾಡಿದ್ರೋ ಅದನ್ನ ಮನಗಂಡು ಸಮಾಜ ಬಾಂಧವರು ಇಂದು ಕುಮಾರಸ್ವಾಮಿಗೆ ತಕ್ಕ ಪಾಠ ಕಲಿಸಬೇಕು. ರಾಜ್ಯದ ಜನತೆ ನಮಗೆ ಹೆಚ್ಚಿನ ಸೀಟ್ ಕೊಟ್ಟರು, ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ, ಚುನಾವಣೆ ಬಳಿಕ ಪರಸ್ಪರ ಕಚ್ಚಾಡಿ ಸರ್ಕಾರ ಪತನವಾಗ್ತದೆ ಅಂತ ಹೇಳಿದರು. ಬಿಜೆಪಿ ಶಾಸಕರನ್ನ ಸೆಳಿತೇವೆ ಎಂಬ ಈಶ್ವರ ಖಂಡ್ರೆ ಮಾತಿಗೆ ತಿರುಗೇಟು ನೀಡಿದ BSY, ಖಂಡ್ರೆಯಂತಹ ಪವರ್ಫುಲ್ ಲೀಡರ್ ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೆ ಪ್ರಯತ್ನ ಮಾಡಲಿ, ನನ್ನದೇನೂ ಅಭ್ಯಂತರ ಇಲ್ಲ, ಇದು ಬೇಜವಾಬ್ದಾರಿ ಹೇಳಿಕೆಯ ಪರಮಾವಧಿ. ಇಂತಹವರನ್ನ ಕರೆದುಕೊಂಡು ಕಾಂಗ್ರೆಸ್ ಅಧಿಕಾರ ಮಾಡ್ತಿದೆ ಅಂತ ವ್ಯಂಗ್ಯವಾಡಿದ್ರು.